ಈಗ ನಾವು ಸ್ಮಾರ್ಟ್ ಮತ್ತು ಆಂಡ್ರಾಯ್ಡ್ ಟಿವಿಯ ಒಂದು ಮದರ್ ಬೋರ್ಡಿನ ಇನ್ಫಾರ್ಮೇಶನ್ ಅನ್ನು ತೆಗೆದುಕೊಳ್ಳುವುದಕ್ಕೆ ಮತ್ತು ಸಾಫ್ಟ್ವೇರ್ ಅನ್ನು ರಿಕವರಿ ಮಾಡುವಂಥದ್ದು, ಅದೇ ರೀತಿ ಅದನ್ನು ಕಾಪಿ ಮಾಡಲಿಕ್ಕೆ ಬ್ಲೂಟೂತ್ ಡಿವೈಸ್ ಬಂದಿದೆ. ಅದಕ್ಕೆ ನಾವು HC-05 ಬ್ಲೂಟೂತ್ ಡಿವೈಸ್ ಅಂತ ಹೇಳ್ತೀವಿ. ಇದು ಮೊಬೈಲ್ನಲ್ಲಿ ಮತ್ತು HC-05 ಅನ್ನು ಫೈರ್ ಮಾಡಿಕೊಂಡು ಸಾಫ್ಟ್ವೇರ್ನ ಇನ್ಫಾರ್ಮೇಶನ್ ತೆಗೆಯಬಹುದು. ನಾನು ಇದರ ಒಂದು ವಿವರಣೆಯನ್ನು ಕೊಡ್ತೇನೆ. ಇಲ್ಲಿ ಕಾಣಿಸುವಂಥದ್ದು ಒಂದು ಸ್ಮಾರ್ಟ್ ಬೋರ್ಡ್. ಈ ಸ್ಮಾರ್ಟ್ ಬೋರ್ಡ್ ಬಂದುಬಿಟ್ಟು ಈ ನಂಬರಿನ ಸ್ಮಾರ್ಟ್ ಬೋರ್ಡ್. ಇದು BPL ಮತ್ತು ಬೇರೆ ಬೇರೆ ಕಂಪನಿಗಳ ಟಿವಿಗಳಲ್ಲಿ ಲೋಕಲ್ನಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಬ್ಲೂಟೂತ್ ಮಾಡ್ಯೂಲ್ ಇದೆ, ಕಾಣಿಸುವಂಥದ್ದು ಬ್ಲೂಟೂತ್ ಮಾಡ್ಯೂಲ್. ಬ್ಲೂಟೂತ್ ಮಾಡ್ಯೂಲ್ನಲ್ಲಿ ಇದು HC-05, ಇದರಲ್ಲಿ 4 ಕನೆಕ್ಷನ್ಗಳನ್ನು ನಾವು ಮಾಡಬೇಕು. 4 ಕನೆಕ್ಷನ್ ಬಂದುಬಿಟ್ಟು TX, RX, VCC 5 ವೋಲ್ಟೇಜ್ ಮತ್ತು ಗ್ರೌಂಡ್. ಈ 4 ಕನೆಕ್ಷನನ್ನು ನಾನು ನೇರವಾಗಿ ಇದೇ ಮದರ್ ಬೋರ್ಡಿನ ಪೋರ್ಟಿಗೆ ಕನೆಕ್ಟ್ ಮಾಡಿದ್ದೇನೆ. ಹೆಚ್ಚಾಗಿ ಇಲ್ಲಿ TX RX ಇರುತ್ತೆ, ಇಂಟರ್ ಚೇಂಜ್ ಮಾಡಬೇಕು. ಇದರ ಒಂದು TX ಬೋರ್ಡಿನ RX, ಅದೇ ರೀತಿ ಬ್ಲೂಟೂತ್ ಡಿವೈಸ್ನಲ್ಲಿ RX ಬೋರ್ಡಿನ TX ಕನೆಕ್ಟ್ ಮಾಡಿ ಈ ಬ್ಲೂಟೂತ್ ಡಿವೈಸಿಗೆ ಸಪ್ಲೈ 5 ವೋಲ್ಟೇಜನ್ನು ಕನೆಕ್ಟ್ ಮಾಡಬೇಕು. ನಾನು ಸಪ್ಲೈ 5 ವೋಲ್ಟೇಜ್ ಸಪರೇಟ್ ಇದೆ, ಇದನ್ನು ನಾನು ಕನೆಕ್ಟ್ ಮಾಡಿದ್ದೇನೆ ಸಪರೇಟ್ ನಾನು. ಸೊ ಈಗ ನಾವು ಇದನ್ನು ಆನ್ ಮಾಡುವ. ಈಗ ಇದನ್ನು ಆನ್ ಮಾಡಿ ಇದರಲ್ಲಿರುವ ಒಂದು ಬ್ಲೂಟೂತ್ ಡಿವೈಸನ್ನು ಮೊಬೈಲ್ನಲ್ಲಿ ನೋಡುವ. ಮೊಬೈಲ್ನಲ್ಲಿ HC-05 ಅಂತ ಹೇಳುವಂಥ ಒಂದು ಬ್ಲೂಟೂತ್ ಡಿವೈಸ್ ಬಂದಿದೆ, ಇಲ್ಲಿ ಕಾಣಿಸುತ್ತೆ ನೋಡಿ. ಇಲ್ಲಿ ಕನೆಕ್ಟ್ ಮಾಡೋಣ HC-05. ಈಗ ಇದನ್ನು ಕನೆಕ್ಟ್ ಮಾಡೋಣ. ಕನೆಕ್ಟ್ ಮಾಡುವಾಗ ಬುಷರ್ ಆ್ಯಪ್, ನಾವು ಬುಷರ್ ಆ್ಯಪ್ ಆನ್ ಮಾಡಬೇಕು. ಬುಷರ್ ಆ್ಯಪ್ ಆನ್ ಮಾಡಿ ನೋಡಿ, ಇಲ್ಲಿ ಕನೆಕ್ಟೆಡ್ ಅಂತೇಳಿ ಬಂತು, ಅಂದರೆ ಇದರ ಒಂದು ಡಿಟೇಲ್ಸ್ ಕನೆಕ್ಟ್ ಆಯಿತು. ಈ ಕನೆಕ್ಟ್ ಆದ ಕೂಡಲೇ ಈಗ ಇದರಲ್ಲಿ ಲೈಟ್ ಸ್ಲೋ ಆಗಿ ಬ್ಲಿಂಕ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಇದು ಆಲ್ರೆಡಿ ಕನೆಕ್ಷನ್ ಇದೆ, ಪವರ್ ಆನ್ ಇಲ್ಲ, ಪವರ್ ಆಫ್ನಲ್ಲಿದೆ. ಮುಂದೆ ನಾನೀಗ ಪವರನ್ನು ಆನ್ ಮಾಡ್ತೀನಿ, ಪವರನ್ನು ಆನ್ ಮಾಡ್ತೀನಿ. ಇಲ್ಲಿ ಕಾಣಿಸುವಂಥದ್ದು ಬೋರ್ಡಿನ ಪವರ್ ಬಟನನ್ನು ನಾನು ಆನ್ ಮಾಡಿದಾಗ ಇದರಲ್ಲಿ ಇನ್ಫಾರ್ಮೇಷನ್ಗಳು ಬಂತು ನೋಡಿ. ಸಂಪೂರ್ಣವಾಗಿ ಇನ್ಫಾರ್ಮೇಷನ್, ಯಾವುದೇ ಕನೆಕ್ಷನ್ ಇಲ್ಲದೆ ಬ್ಲೂಟೂತ್ ಡಿವೈಸ್ನಲ್ಲಿ ಆನ್ ಮಾಡುವಾಗ ಬಂದಿದೆ. ಈ ಇನ್ಫಾರ್ಮೇಷನನ್ನು ನಾವು ನೋಡಿದಾಗ ಇದರಲ್ಲಿ ಸಂಪೂರ್ಣವಾಗಿ ವಿವರಣೆ ಬಂದಿರುತ್ತೆ. ಇದಕ್ಕೆ ನಾವು ಸೀರಿಯಲ್ ಪ್ರಿಂಟ್ ಅಂತ ಹೇಳ್ತೀವಿ. ಇದು M*IC ವಿವರಣೆ ಕನೆಕ್ಟೆಡ್ ನೋಡಿ. ಇಲ್ಲಿ ಬಡ್ ರೇಟ್ ಅಂತ ಹೇಳಿದೆ, 115,200. ಅದೇ ರೀತಿ EMMC ಡಿಟೇಲ್ಸ್ಗಳು ಕೂಡ ಬಂದಿದೆ. ಇದರ ವಿವರಣೆಗಳು ಪ್ರತಿಯೊಂದನ್ನು ನಾವು ಚೆಕ್ ಮಾಡುವಾಗ ಬಂದಿರುತ್ತೆ. ಇದರಲ್ಲಿ ನಮಗೆ ಕೀ ಎಸೆಸರಿ ಮೂಲಕ ಬೇರೆ ಬೇರೆ ಆಪ್ಷನ್ಗಳನ್ನು ನಾವು ನೋಡಲಿಕ್ಕಾಗುತ್ತೆ. ಬೇರೆ ಬೇರೆ ಆಪ್ಷನನ್ನು ನಾವು ಮಾಡ್ಬೋದು, EMMC ರಿಕವರಿ ಮಾಡ್ಬೋದು ICR ಸಾಫ್ಟ್ವೇರನ್ನು. ಅದೇ ರೀತಿ ಸಾಫ್ಟ್ವೇರಿಗೆ ನಾವು ರೀ ಕೊಡ್ಬೋದು, ಅಂದರೆ ಸಾಫ್ಟ್ವೇರ್ ಹ್ಯಾಂಗ್ ಆದರೂ ನಾವೇನು ಸಾಫ್ಟ್ವೇರ್ ಹಾಕಬೇಕಾಗಿಲ್ಲ,
ಅದರಲ್ಲೇ ನಾವು ಕೊಡಲಿಕ್ಕಾಗುತ್ತೆ. ಇಂಥದ್ದು ಮುಂತಾದ ಆಪ್ಷನ್ಗಳು ಇರ್ತದೆ ಇದರಲ್ಲಿ. ಆದರೆ ಇದನ್ನು ಕೇವಲ ನಾವು ಬ್ಲೂಟೂತ್ ಡಿವೈಸ್ ಮೂಲಕವೇ HC-05 ಬ್ಲೂಟೂತ್ ಡಿವೈಸ್ ಮೂಲಕ ನಾವು ಆನ್ ಮಾಡ್ಬೋದು. ಇದರಲ್ಲಿ ಮೂರು ಕನೆಕ್ಷನನ್ನು ವಿಶೇಷವಾಗಿ ಬಳಸಿ ಮತ್ತು ಬ್ಲೂಟೂತ್ ಡಿವೈಸಿಗೆ ಸಪ್ಲೈ 5 ವೋಲ್ಟೇಜನ್ನು ಎಕ್ಸ್ಟರ್ನಲ್ ಕನೆಕ್ಟ್ ಮಾಡಿ ಸೆಟ್ಟನ್ನು ಆನ್ ಮಾಡಿದಾಗ ಈ ಎಲ್ಲ ಇನ್ಫಾರ್ಮೇಷನ್ಗಳು ಬಂದಿದೆ. ಇದೀಗ ಸೆಟ್ ಸ್ಟ್ಯಾಂಡ್ ಬೈನಲ್ಲಿ ಇದೆ. ಸ್ಟ್ಯಾಂಡ್ ಬೈ ರಿಲೀಸ್ ಮಾಡಿದಾಗ ಇನ್ನೂ ಅನೇಕ ವಿಷಯಗಳು ಇದರಲ್ಲಿ ಬರುತ್ತೆ. ಇದರಲ್ಲಿ ತುಂಬ ವಿಷಯಗಳು ಇದೆ. ಸೊ ಅದಕ್ಕಿಂತ ಮೊದಲು ಇದನ್ನು ನಾವು ಸೀರಿಯಲ್ ಪ್ರಿಂಟನ್ನು ತೆಗೆಯುವಂಥದ್ದು, ಅದೇ ರೀತಿ ಸೀರಿಯಲ್ ಪ್ರಿಂಟ್ನಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು EMMC ಸೈಜ್ಗಳು ಮತ್ತು ಇತರ ಇನ್ಫಾರ್ಮೇಷನ್ಗಳು ಇದರಲ್ಲಿ ಸಂಪೂರ್ಣವಾಗಿ ಸಿಗ್ತದೆ. ಸೊ ಈ ರೀತಿಯಾಗಿ ನಾವು ಆ ಸಾಫ್ಟ್ವೇರಿನ ಒಂದು ವಿಷಯವನ್ನು HC-05 ಮಾಡ್ಯೂಲ್ ಮೂಲಕ ಮತ್ತು ಬ್ಲೂಟೂತ್ ಡಿವೈಸ್ನಿಂದ ಬುಷರ್ ಆ್ಯಪ್ ಮೂಲಕ ಸ್ಮಾರ್ಟ್ ಬೋರ್ಡಿನ ಇನ್ಫಾರ್ಮೇಷನ್ ತೆಗೆಯಬಹುದು.